ನಮಸ್ತೆ ನನ್ನ ಕುಲಬಾಂಧವರೇ. ಇವತ್ತು ನಮ್ಮ ಒಕ್ಕಲಿಗರ ಸಂಘ ಸ್ಥಾಪನೆ ಆಗಿ 1986 ಶುರುವಾಗಿದ್ದು ಇಷ್ಟೊತ್ತಿಗೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಿತ್ತು, ಕುಂಠಿತವಾಗಿದೆ. ಮುಂದಿನ ದಿನದಲ್ಲಿ ಆಗಿರತಕ್ಕಂಥ ಒಂದು ಕಪ್ಪು ಚುಕ್ಕಿಯನ್ನು ಹೋಗಲಾಡಿಸಿ ಯಶಸ್ವಿಯತ್ತ ತೆಗೆದುಕೊಂಡು ಹೋಗೋಣ ನಮ್ಮ ಜನಾಂಗದವರಿಗೆ ಅಂತ ನಾನು ಭಾವಿಸಿದ್ದೆ. ನಾನು ಕೂತ್ಕೊಂಡು ಯೋಚನೆ ಮಾಡಿದ್ದು ಏನಂತಂದರೆ, ಮೊದಲನೇದಾಗಿ ನಾನು ಪ್ರಣಾಳಿಕೆನ ಆಲ್ಮೋಸ್ಟ್ ಪಬ್ಲಿಕ್ಕಲ್ಲೇ ನಾನು ಓಪನ್ ಮಾಡಿದ್ದೇನೆ. ಈಗ ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತಿದೆ, ಸುಮಾರು ಆಸ್ತಿಗಳನ್ನ ತನ್ನ ಸ್ವಂತ ಆಸ್ತಿ ಥರ ಎಲ್ಲರೂ ಕೂಡ ಸ್ವಾಹ ಮಾಡಿದ್ದಾರೆ. ಅದನ್ನು ಮತ್ತೆ ನಾವು ಸಿಸಿಬಿಗಾದರೂ ಕೊಟ್ಟು ನಾನು ಅದನ್ನು ವಾಪಸ್ ತರೋವಂಥ ಕೆಲಸವನ್ನು ಮಾಡಬೇಕು ಜನಾಂಗದ ಅಭಿವೃದ್ಧಿಗೋಸ್ಕರ. ಇವತ್ತು ನಮ್ಮ ಜನಾಂಗದ ಅಭಿವೃದ್ಧಿ ಮಕ್ಕಳಿಗೆ ಮತ್ತು ಒಂದು ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಇದೆ. ಜೊತೆಗೆ ಬೈಲಾ ಒಂದು ಚೇಂಜ್ ಮಾಡಬೇಕಾಗ್ತದೆ, ಅಲ್ಲಿಯೇ ಇವತ್ತಿರ್ತಕ್ಕಂಥ ಒಂದು ಬೈಲಾ ಕೂಡ ಚೇಂಜ್ ಮಾಡಬೇಕಾಗ್ತದೆ. ಅದನ್ನು ಕೂಲ ಇದೆಲ್ಲ ಒಂದು ನನ್ನನ್ನು ಒಂದು ಗೆಲ್ಲಿಸಿ ನನ್ನ ನಾಯಕರು ನನ್ನ ಒಂದು ಜನಾಂಗದವರು ನನ್ನನ್ನು ಕಳಿಸಿದ್ದೇ ಆಯಿತು ಅಂದರೆ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ. ನನ್ನ ಪ್ರಣಾಳಿಕೆಯಲ್ಲಿ ಕೂಡ ನೋಡಿ, ಬದಲಾವಣೆ ನಮ್ಮೆಲ್ಲರ ಹೊಣೆ. ಉತ್ಸಾಹಿ ಯುವಕ ಯುವತಿಯರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಸ್ಫೂರ್ತಿ ತುಂಬುವುದು. ಇವತ್ತಿನ ಯುವಕ ಯುವತಿಯರೇ ನಮಗೆ ಮೇಯ್ನ್ ಇಂಪಾರ್ಟೆಂಟಾಗಿ ಪವರ್ ತುಂಬತಕ್ಕಂಥದ್ದು ಮತ್ತು ಜನಗಳ ಒಂದು ಏಳಿಗೆನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು ಧ್ವನಿ ಎತ್ತುವಂಥದ್ದು ಯುವಕ ಯುವತಿಯರಿಗಿದೆ. ಆ ಒಂದು ಇದನ್ನು ನಾವು ಸ್ಫೂರ್ತಿಯಾಗಿ ಅವರಿಗೆ ಒಂದು ಸಹಕಾರ ನೀಡ್ತೀವಿ. ಮತ್ತು ಸಂಘದ ಆಸ್ತಿ ಪಿತ್ರಾರ್ಜಿತ ಇವತ್ತು ಏನು ಕೋಟ್ಯಾನುಕೋಟಿ ಒಂದು ಇದನ್ನು ಇರ್ತಕ್ಕಂಥ ಜಾಗಗಳನ್ನ ಏನು ಮಾಡಿದ್ದಾರೆ ಅಂದರೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಮಾರ್ಕೊಂಡು ಏನು ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಈಗಾಗಿ ಪ್ರತಿಯೊಬ್ಬರು ಕೂಡ ಕಪ್ಪು ಚುಕ್ಕೆಗಳಿಗೆ ಏನಾಗ್ತಿದೆ ಅಂದರೆ ಅವ್ರ ಮೇಲೆ ಇವ್ರ ಕೆಸರಾಟ ಹಾಕ್ತಾರೆ, ಇವ್ರ ಮೇಲೆ ಅವ್ರ ಕೆಸರಾಟ. ಪ್ರತಿಯೊಂದು ಮೀಟಿಂಗ್ಗಳಲ್ಲಿ ಸಭೆಯಲ್ಲಿ ಹೋದಾಗ ಏನಾಗ್ತದೆ ಅಂದರೆ ಅವರವರ ಕೆಸರಾಟಗಳ ಮಧ್ಯದಲ್ಲಿ ನಮ್ಮಂಥ ಒಂದು ಆನೆಸ್ಟಿ ಪರ್ಸನ್ಸ್ ಅಲ್ಲಿ ಕೂತ್ಕೊಂಡಾಗ ಇಂಥ ಒಂದು ಇದಕ್ಕೆ ನಾವು ಬಂದ್ವಾ, ಇದು ನಮ್ಮ ಜನಾಂಗದ ಒಂದು ಏಳಿಗೆಗೋಸ್ಕರ ಇವರು ಸಭೆಯನ್ನು ಮಾಡ್ತಿದ್ದಾರ, ಇವರು ಕೆಸರ ಎರ್ಚಾಟಗಳನ್ನ ಮಾಡ್ಕೊಳ್ಳೋ ಅಂಥ ಜಾಗಕ್ಕೆ ನಾವು ಬರಬೇಕಿತ್ತ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಆಗಿದೆ. ಅದ್ರ ಜೊತೆಗೆ ಹಂಚ್ಕೊಂಡಿರ್ತಕ್ಕಂಥದ್ದನ್ನು ಸಾಧ್ಯವಾದಷ್ಟು CCBಗೆ ಕೊಟ್ಟು ತನಿಖೆ ಮಾಡಿ ಅದನ್ನು ಹೊರತರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾನೊಬ್ಬ ಹೆಣ್ಮಗಳಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು. ಆ 15 ಡೈರೆಕ್ಟರ್ಗಳಿಗೆ ನಾನು ಸೂಚನೆಯನ್ನು ಕೊಡ್ತೀನಿ. ಇದು ಏನೀಗ ಒಂದು ಲಾಸ್ಟ್ ಟೈಮ್ ಆಗಿರ್ತಕ್ಕಂಥದ್ದನ್ನು ಇದನ್ನು ತನಿಖೆ ಹಾಕಬೇಕು, CCB ಕೊಡೋಣ ಅಂತೇಳಿ ನಾನು ಅವ್ರಿಗೆ ವಿಚಾರವನ್ನು ಮಂಡಿಸ್ತೇನೆ. ಯಾಕೆಂದರೆ ಇದು ಬೇಕು ನಮ್ಮ ಜನಾಂಗದ ಅಳಿವು ಉಳಿವಿಗೋಸ್ಕರ. ಇಲ್ಲ, ನಾನೊಬ್ಬ ಹೆಣ್ಮಗ್ಳನ್ನ ಮುಚ್ಚಾಕ್ಸಿದ್ರು ಕೂಡ ಈಗ ಏನಾಗ್ತದೆ ಅಂದ್ರೆ CCBಗೆ ಹಾಕಿ, ಅದು ಮುಚ್ಚೋಗಿರೋದಕ್ಕೆ ಏನ್ ಕಾರಣ, ಯಾವ ರೀತಿ ರೀಸನ್? ನಮ್ಮ ಜನರ ಮಧ್ಯದಲ್ಲೇ ನಾನು ಧ್ವನಿಯನ್ನ ಎತ್ತುವಂತ ಮೀಡಿಯಾ ಮೂಲಕನೇ ನಾನು ಧ್ವನಿ ಎತ್ತುತ್ತೇನೆ. ಯಾಕೆ ಎತ್ತುತ್ತೇನೆ ಅಂದ್ರೆ ನನ್ನ ಜನಾಂಗದ ಏಳಿಗೆಗೋಸ್ಕರ, ಅವ್ರ ಅಭಿವೃದ್ಧಿಗೋಸ್ಕರ. ಇವತ್ತೇನೋ 15 ಜನ ಡೈರೆಕ್ಟರ್ ಕೂತ್ಕೊಂಡು ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಕ್ಕಂಥದ್ದಕ್ಕೆಲ್ಲ ಹೋಗೋದವರು, ಜನನ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಜನಾಂಗದ ಒಂದು ಅಭಿವೃದ್ಧಿಗೋಸ್ಕರ ನೀವು ಅಲ್ಲಿ ಹೋಗ್ತಕ್ಕಂಥದ್ದು. ಅಭಿವೃದ್ಧಿ ಮಾಡಿ, ನೀವು ತಿಂತೀರಾ 10% ತಿನ್ನಿ, 90% ಕೊಡಿ ಜನಕ್ಕೆ, ನಮ್ಮ ಜನಾಂಗದ ಅಭಿವೃದ್ಧಿಗೆ ಹಾಕಿ. ಆ ಹಣವನ್ನು ಎಲ್ಲರೂ ಸೇರಿ ಅದನ್ನು ಒಂದು ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಇದನ್ನು ಬೃಹದಾಕಾರವಾಗಿ ಬೆಳೆಸಿ ಬೆಳೆಸಿದ್ರೆ ಅದರಿಂದನೇ ಬರ್ತಕ್ಕಂಥದ್ದನ್ನು ನಮ್ಮ ಜನನೇ ನಿಮಗೆ ಪ್ರೋತ್ಸಾಹ ನೀಡ್ತಾರೆ. 10% ಇವ್ರು ಯೂಸ್ ಮಾಡ್ಕೊಳ್ಳಿ, 90% ಜನರಿಗೆ ಕೊಡಲಿ. ಯಾಕೆಂದರೆ ನಾನೊಬ್ಬ ಹೆಣ್ಮಗಳಾಗಿ ನಿಸ್ವಾರ್ಥ ಸೇವೆಯನ್ನು ಇಲ್ಲಿವರೆಗೂ ನಾನು ಮಾಡ್ಕೊಂಡು ಬಂದಿರತಕ್ಕಂಥದ್ದಾಗಿರೋದ್ರಿಂದ ನಾನು ಈ ಒಂದು ವಿಚಾರವಾಗಿ ನಾನು ಹೇಳಲೇಬೇಕಾಗ್ತದೆ. ನನ್ನ ಜನರ ಉದ್ಧಾರಕ್ಕೋಸ್ಕರ, ನಮ್ಮ ಜನಾಂಗದ ಏಳಿಗೆಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇದನ್ನು ಈಗಲೇ ಮಾಡಲಿಲ್ಲ ಅಂತಂದರೆ, ಇನ್ನು ಈಗ ಆಲ್ರೆಡಿ ತಿಂದಿರ್ತಕ್ಕಂಥವ್ರನ್ನ ನಾವು ಹೀಗೆ ಬಿಟ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನದಲ್ಲಿ ಇನ್ನೂ ಕೂಡ ಇವರು ಹೆಚ್ಚಿನ ರೀತಿ ಯಜ್ಞಗಳು ಆಗ್ಬೋದು. ಈಗ ಆಲ್ರೆಡಿ ಇವತ್ತು ನೋಡಿ, ಘಟಾನುಘಟಿಗಳು ಸಾಕಷ್ಟು ಪೊಲಿಟಿಕಲಲ್ಲಿ ದೊಡ್ಡ ದೊಡ್ಡ ಒಂದು ಹುದ್ದೆಯಲ್ಲಿ ಇಟ್ಕೊಂಡು ಎಲ್ಲವೂ ಕೂಡ ಮಾಡಿರ್ತಕ್ಕಂಥದ್ದು, ಎಲ್ಲವನ್ನು ತಿಂದಿರ್ತಕ್ಕಂಥವ್ರು ಇವತ್ತು ಮತ್ತೆ ಇಲ್ಲೂ ಕೂಡ ಹೆಗ್ನಗಳ ಥರ ಬಂದು ಇವತ್ತು ಏನೋ ಒಂದು ಫೇಸ್ ಮಾಡ್ತಿದ್ದಾರೆ. 141 ಜನ, 141 persons ಇವತ್ತು ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತಂದರೆ ಯಾರೆಲ್ಲ ಎಷ್ಟು ಸಮಾಜದ ಏಳಿಗೆಗೆ ಅಭಿವೃದ್ಧಿಗೋಸ್ಕರ ಬಂದಿರ್ಬೋದು ಅನ್ನೋದನ್ನು ನಾವೆಲ್ಲವನ್ನು ಕೂಡ ಥಿಂಕ್ ಮಾಡಬೇಕಾಗ್ತದೆ. ನಾನು ನಮ್ಮ ಜನತೆಗೆ, ನಾನು ನಮ್ಮ ಜನಾಂಗಕ್ಕೆ, ಜನಾಂಗದ ವೋಟರ್ಸ್ಗೆ ನಾನು ಕೇಳೋದಿಷ್ಟೇ, ಅವ್ರು ಯಾರೇ ಬಂದರೂ ನಿಮ್ಗೆ 5,000, 10,000, 1,000, 2,000 ಏನೇ ಕೊಡಲಿ ತಗೊಳ್ಳಿ, ಆದರೆ ಆ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಬೇಕಾದ್ರೆ ಒಬ್ಬ ನಿಷ್ಠಾವಂತ ಅಭ್ಯರ್ಥಿ, ನಮ್ಮ ಜನಾಂಗದ ಏಳಿಗೆಗೋಸ್ಕರ ಒಂದು ಶ್ರದ್ಧೆಯಿಂದ ಅವರ ಒಂದು ಸ್ಟ್ರಗಲ್ ಮಾಡ್ತಕ್ಕಂಥವ್ರನ್ನ ಆರಿಸಿ ಕಳಿಸಿ ಅಂತ ನಾನು ನನ್ನ ಜನಾಂಗದವರಲ್ಲಿ ನಾನು ಕೇಳ್ಕೊಳ್ತೇನೆ. ಈಗ ಮತ್ತೊಂದು ಇನ್ನೊಂದೇನೆಂದರೆ ಉಚಿತ ಸೇವೆ. ಇವತ್ತೇನಾಗಿದೆ ಅಂದರೆ ID ಕಾರ್ಡ್ ಮಾಡ್ಕೊಂಡಿದ್ದಾರೆ, ID ಕಾರ್ಡ್ ಮಾಡ್ಕೊಂಡು ತೊಗೊಂಡೋದ್ರಲ್ಲಿ ಏನು ಹೇಳ್ತಾರೆ, ತೆಗೆದು ಬಿಸಾಕಮ್ಮ
ಅದರಿಂದ ಏನು ಯೂಸ್ ಆಗುತ್ತೆ? ಮತ್ತೆ ಇನ್ಯಾರು ವೋಟರ್ಸು, ಇನ್ಯಾರು ನಮ್ಮ ಜನಾಂಗದವರು? ನೀವು ಇನ್ನೇನಕ್ಕೋಸ್ಕರ ಈ ಐ ಡಿ ಕಾರ್ಡು? ಅಟ್ಲೀಸ್ಟ್ 50% ಕೊಡಿ, ನಮ್ಮ ಬಡ ಜನತೆ ಸಾಕಷ್ಟು ಇದೆ, ನೀವು ಕೊಡಬೇಕಾ? ಅರ್ಧ ಫೀಸ್, ಈಗ 1 ಲಕ್ಷ ಇದೆಯಾ, 50,000 ಕಟ್ಸ್ಕೊಳ್ಳಿ, ಇನ್ನು 50,000 ನಮ್ಮ ಜನರಿಗೆ ಸಪೋರ್ಟ್ ಮಾಡಿ, ಅದು ಒಂದು ಕ್ರೆಡಿಟ್ ಅಲ್ವಾ? ಯೂಸ್ ಇಲ್ಲ ಅಂತ ಅಂದ್ರೆ ಸೊ ಏನಕ್ಕೆ ಐ ಡಿ ಕಾರ್ಡು? ಅವ್ರೇನು ವೋಟಿಂಗ್ ಪವರ್ ಯಾಕೆ ಮಾಡ್ಬೇಕು? ಇವ್ನ ಯಾಕೆ ಎಲೆಕ್ಟ್ ಮಾಡಿ ಕಳಿಸ್ಬೇಕು? ನಾನು ಅದನ್ನೇ ಕೇಳುವಂಥದ್ದು ಸರ್, ಯಾಕೆಂದ್ರೆ ಲಾಸ್ಟ್ ಟೈಮ್ ನನಗೆ ಆಗಿದ್ದ ಒಂದು ಅನುಭವ ಏನಂದ್ರೆ, ಲಾಸ್ಟ್ ಟೈಮ್ ಒಬ್ರು ಪೇಷಂಟ್ ನಮ್ಮ ಒಂದು ಅವ್ರದ್ದು ವೋಟರ್ ಐ ಡಿ ಎಲ್ಲ ಇದೆ, ಅವ್ರದ್ದು ಕಾರ್ಡ್ ಎಲ್ಲ ಇದೆ, ಮತ್ತೆ ಅವರು ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆದ್ಮೇಲೆ ಒಂದು ಫೋನ್ ಹಾಕಿದ್ರು, ನಾನೊಬ್ರು ಅಲ್ಲಿದ್ದ ಡೈರೆಕ್ಟರ್ಗಳನ್ನ, ಸರ್ ಹಿಂಗಿದೆ ಹಿಂಗಿದೆ, ಅಯ್ಯೋ ಅದನ್ನ ಸೈಡ್ ಗಿಡಮ್ಮ, ಅವೆಲ್ಲ ಏನಕ್ಕೆ ಯೂಸ್ ಇದೆ, ಅವ್ರಿಗೆ ಕಟ್ಬಿಟ್ಟು ಹೋಗೋಕೆ ಹೇಳಮ್ಮ ಅಂದರೆ, ಇನ್ನೇನಕ್ಕೆ ನಮ್ಮ ಜನಾಂಗದ ಐ ಡಿ ಕಾರ್ಡ್ ಅಂತ ಏನಕ್ಕೆ ಮಾಡ್ತೀರಾ? ಅವ್ರಿಗೆ ಸಪೋರ್ಟಿಂಗ್ ಇಲ್ಲ ಅಂದರೆ, ನಮ್ಮ ಜನರಿಗೆ ಸಪೋರ್ಟ್ ಇಲ್ಲ ಅಂದರೆ, ಇನ್ನೇನಕ್ಕೆ ನಿಮ್ಮನ್ನು ಡೈರೆಕ್ಟ್ರಾಗಿ ಎಲೆಕ್ಟ್ ಮಾಡಬೇಕು? ಅವಶ್ಯಕತೆ ಇಲ್ಲ ಅಲ್ವಾ? ಕೊಡಿ 50% ಅವ್ರಿಗೆ ಒಂದು ಇದನ್ನು ಕೊಡಿ ಅಂತಲೇ ನಾನು ರಿಕ್ವೆಸ್ಟ್ ಮಾಡುವಂಥದ್ದು. ಸರ್ ಐ ಆಮ್ ಆಲ್ಸೋ, ನಾನು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಪರ್ಸನ್ನು. ಇವತ್ತು ಇಲ್ಲಿ ಸಾಕಷ್ಟು ಜನ ಏನು ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ದಾರೆ, ಕೋಟಿ ಕೋಟಿ ಇರ್ತಕ್ಕಂಥವ್ರು, ಆದರೆ ನಾನೊಬ್ಬ ಒಂದು ಮಿಡ್ಲ್ ಕ್ಲಾಸ್ ಹೆಣ್ಮಗಳಾಗಿ ನಾನು ಸಮರ್ಥವಾಗಿ ಸಮಾಜಕ್ಕೆ ಒಂದು ಸರ್ವಿಸ್ನ ನಾನು ಕೊಟ್ಕೊಂಡು ಬಂದಿರೋದ್ರಿಂದ ಇಷ್ಟು ಧೈರ್ಯವಾಗಿ ನಾನು ಹೇಳಬಲ್ಲೆ. ಹೌದು, ಸಪೋರ್ಟ್ ಕೊಡಿ, ಸೇವೆ ಸಲ್ಲಿಸಿ. ಅದಾದ ನಂತರ ನನ್ನ ಇನ್ನೊಂದು ಇದೇನಂದರೆ, ಶಾಲಾ ಕಾಲೇಜುಗಳಿಗೆ ಸೀಟ್ಗಳಲ್ಲೂ ಕೂಡ ಕೋಟಿ ಕೋಟಿ ಲೂಟಿ ಮಾಡ್ತಿದ್ದೀರಾ. ಆ ಮಕ್ಕಳು ಭವಿಷ್ಯ, ನಮ್ಮ ಜನಾಂಗದ ಮಕ್ಕಳು ಇವತ್ತೇನಾದರೂ ಅವರು ಒಂದು ಮೆಡಿಕಲ್ ಇದರಲ್ಲಿ ಅವರು ಉತ್ತೀರ್ಣರಾಗಿ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಂಡು ಬಂದರೆ ಅವ್ರಿಗೊಂದು ನೀವು ಸೀಟ್ಗೂ ಕೂಡ ಕೋಟಿ ಕೋಟಿ ಲೂಟಿ ಮಾಡ್ತೀರಾ? ಬೇಡ, ಅಲ್ಪ ಸ್ವಲ್ಪ ತಗೊಳ್ಳಿ, ಆ ಮಗುಗೆ ಒಂದು ಎಜುಕೇಷನ್ಗೆ ಬೆನ್ತಟ್ಟಿ. ಹಾಗೇನಾಗುತ್ತೆ ಅಂದರೆ ಆ ಮಗು ನೆನೆಸ್ಕೊಳ್ಳುತ್ತೆ, ಏ ಪದ್ಮಪ್ರಕಾಶ್ ಮೇಡಮ್ ಹಿಂಗ ಒಂದು ಶೀಟ್ ಕೊಡಿಸಿದ್ರು, ನಾವು ಇಂಥ ಒಂದು ಇದರಲ್ಲಿ ನಾನು ಇಂಥ ಒಂದು ಮಾರ್ಕ್ಸ್ ತೆಗೆದ್ವಿ, ಹೈಯೆಸ್ಟ್ ಇದು ನನಗೆ ಸಿಕ್ತು ಅಂದಾಗ ಯಾರು ಕ್ರೆಡಿಟು? ನಮ್ಮ ಜನಾಂಗ ಕ್ರೆಡಿಟು, ನಮ್ಮ ಜನಾಂಗದ ಒಂದು ಯಾರು ಡೈರೆಕ್ಟ್ರು ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ ಆ ಒಂದು ಡೈರೆಕ್ಟ್ರಿಗೆ ಒಂದು ಕ್ರೆಡಿಟು, ಮತ್ತು ಆ ಇಡೀ ನಮ್ಮ ಜನಾಂಗದ ಕುಲಕ್ಕೆ ಕ್ರೆಡಿಟ್ ಆ ಹೆಣ್ಮಗು ಅಥವಾ ಒಂದು ಮಗು ಏನಾದರೂ ಒಂದು ಉತ್ತೀರ್ಣರಾಗಿ ಬಂದರೆ ಅಲ್ವಾ? ಅದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಿ ಅವ್ರಿಗೊಂದು ಶಾಲಾ ಕಾಲೇಜುಗಳಿಗೆ ಪ್ರಿಫ್ರೆನ್ಸ್ ಕೊಡೋವಂಥದ್ದು ನನ್ನ ಮೈಂಡ್ ಸೆಟ್ಟಲ್ಲಿದೆ. ಅದ್ರ ಜೊತೆಗೆ ಈಗ ಎಷ್ಟೋ ನಮ್ಮ ಸಂಘದ ಒಂದು ಒಕ್ಕಲಿಗ ಜನಾಂಗದವರು ಏಷ್ಯಾಗೆ ಸೆಕೆಂಡ್ ಪ್ಲೇಸಲ್ಲಿ ನಾವು ಇದ್ದೀವಿ, ಏಷ್ಯಾ ಇದಕ್ಕೇ ನಾವು ಸೆಕೆಂಡ್ ಪ್ಲೇಸಲ್ಲಿ ಇದ್ದೀವಿ ಅಂತ ಅಂದರೆ, ಆದರೆ ಇಲ್ಲಿ ಮೆಂಬರ್ಶಿಪ್ ಆಗಿರ್ಬೋದು ಇದಾಗಿರ್ಬೋದು ಏನಾಗಿದೆ ಗೊತ್ತಾ, ಸುಮಾರು 45,000, ನಾನು ಪ್ರತಿಯೊಂದು ಕಾಂಟೆಕ್ಸ್ನ ನಾವು ಕವರ್ ಮಾಡ್ತಾ ಇದ್ದೀವಿ, 45,000 ನಮ್ಮ ಒಕ್ಕಲಿಗ ಜನಾಂಗದವರಲ್ಲ. ಇವತ್ತು ಮೊದಲಿದ್ದಂಥ ಡೈರೆಕ್ಟರ್ಗಳು ಏನು ಮಾಡಿದ್ದಾರೆ ಅಂದರೆ, ಅವರ ಕಂಪ್ನಿಗಳಲ್ಲಿ ಇರ್ತಕ್ಕಂಥವ್ರು, ಅವರ ಫ್ಯಾಕ್ಟ್ರಿಗಳಲ್ಲಿ ಯಾವ್ಯಾವ ಒಂದು ಸಣ್ಣ ಪುಟ್ಟ ಇದರಲ್ಲಿ ಇರ್ತಕ್ಕಂಥವ್ರು, ಅಂಥವ್ರನ್ನ ನೀವು ತಗೊಂಡೋಗಿ ಜನಾಂಗನೇ ಅಲ್ಲ, ಜಾತಿನೇ ಅಲ್ಲ, ಅವ್ರುಗಳಿಗೆ ನೀವು ಐ ಡಿ ಕಾರ್ಡ್ ಮಾಡಿಸ್ಕೊಂಡಿದ್ದೀರಿ. ಯಾಕೆಂದರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಒಂದು ಓಟ್ಗೋಸ್ಕರ ನಮ್ಮ ಜನಾಂಗದವರೇ ಅಲ್ಲದೆ ಇರೋವಂಥವ್ರನ್ನ ನೀವು ಓಟ್ ಮಾಡ್ಕೊಂಡಿದ್ದೀರಾ. ಇವತ್ತು ನಾನು ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಮಾತಾಡಿದಾಗ ಹಿಂದಿಯಲ್ಲಿ ಮಾತಾಡ್ತೇನೆ, ಬೋಲಿಯೋ ಮೇಡಮ್ ಅಂತ ಹೇಳ್ತಾನೆ. ಆ ಬೋಲಿ ಅಂತಂದ್ರೆ ಅವನು ಯಾರು? ಅವನು ನಮ್ಮ ಕನ್ನಡದವನಾ? ನಮ್ಮ ಒಕ್ಕಲಿಗ ಜನಾಂಗದವನಾ? ಎಲ್ಲಿರೋದು ಅಂತಂದ್ರೆ ಅವನು ಬೇರೆ ಬೇರೆ ಇದನ್ನ ಹೇಳ್ತಾನೆ, ಸೂರತ್ ಹೇಳ್ತಾನೆ, ಮಹಾರಾಷ್ಟ್ರ ಹೇಳ್ತಾನೆ. ಅವನು ಇಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಅವನು ಒಂದು ಉದ್ಯೋಗಕ್ಕೋಸ್ಕರ ಇಲ್ಲಿ ಬೆಂಗಳೂರು ಬಂದು ಸೇರ್ಕೊಂಡಿರ್ತಾರೆ. ಆ ಮತ್ತೆ SC ST ಗಳು ಅವ್ರಿಗೂ ಕಾರ್ಡ್ ಇದೆ, ಯಾಕೆಂದ್ರೆ ಸುಮಾರು ಈಗ ನನಗೆ ಸಿಕ್ಕಿದೆ ಒಂದಷ್ಟು ಇದು. ಆ ಮಾಹಿತಿಗಳನ್ನ ಇಟ್ಕೊಂಡು ನಾವು ಮೊದಲು ಅಂಥವ್ರನ್ನ ಕಿತ್ತಾಕ್ಸುವಂಥ ಕೆಲಸ ಮಾಡಬೇಕು. ನಮ್ಮ ಜನಾಂಗದವರೇ ಸಾವಿರಾರು ಕುಟುಂಬಗಳನ್ನು ಇವತ್ತು ಸೇರಿಸಿಲ್ಲ, ಯುವಕ ಯುವತಿಯರು ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ, ಅಯ್ಯೋ ನಮ್ಮ ಜನಾಂಗದ ಒಂದು ಎಲೆಕ್ಷನ್ ಬಂತು, ನನಗೆ ಯಾರಾದರೂ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಲಿಕ್ಕೆ ಇಲ್ಲ. ಇದು ನನ್ನ ಸಡನ್ ಆಗಿ ನಾನು ಕೈಗೆತ್ಕೊಂಡಿರುವಂಥದ್ದು, ಯಾಕೆಂದರೆ ನಾನು 6 ತಿಂಗಳು ವರ್ಷದ ಹಿಂದೆನೇ ನಾನು ಕೈಗೆತ್ಕೊಂಡಿದ್ರೆ ಅದನ್ನು ಒಂದು ಇದಕ್ಕೆ ಹಾಕ್ಬೋದಾಗಿತ್ತು, ಈ ಥರ ಇರೋದ್ರಿಂದ ದಯವಿಟ್ಟು ಇದನ್ನು ಚೇಂಜಸ್ ಮಾಡಿ ಅಂತ. ಆದರೆ ಈಗ ನಾನು ರೀಸೆಂಟಾಗಿ ನಾನು ಸಡನ್ನಾಗಿ ಕೈ ಎತ್ಕೊಂಡಿರೋದ್ರಿಂದ ಈಗ ಚುನಾವಣೆ ಆದ ನಂತರ ನಾವು ಇವೆಲ್ಲವನ್ನು ಕೂಡ
ಮನ ಜನಗಳಿಗೆ ಒಂದು ವಿಚಾರವನ್ನು ತಲುಪಿಸೋವಂಥದ್ದಾಗಿರ್ಬೋದು. ಆ ಲಿಸ್ಟ್ ಇಟ್ಕೊಂಡು ಆ ಲಿಸ್ಟ್ ಮುಖಾಂತರ ಒಂದಷ್ಟು ಜನ ತೆಗೆಸಿ ಲಿಸ್ಟಲ್ಲಿ ಅದರ ಜೊತೆಗೆ ನಮ್ಮ ಜನಾಂಗದ ಯುವಕ ಯುವತಿಯನ್ನು ಅದರಲ್ಲಿ ಸೇರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಜನಾಂಗದವರಿಗೆ ಹೆಲ್ಪ್ ಆಗ್ತದೆ ಅಂದಾಗ, ಆ ಒಂದು ಸಂಘಟನೆ ಅಂದಾಗ, ನಾವು ಬೇರೆ ಯಾರ್ದೋ ಒಂದು ಇದನ್ನು ಹಾಕಿ ಪ್ರೋತ್ಸಾಹ ಕೊಡಲಿಕ್ಕಾಗಲ್ಲ. ಇವತ್ತು ಎಷ್ಟೋ ಜನ ನಿರ್ದೇಶಕರು ಏನು ಮಾಡಿದ್ದಾರೆ ಅಂದರೆ, 2,000, 3,000, 5,000 ಐ ಡಿ ಕಾರ್ಡ್ಗಳನ್ನ ಮಾಡಿಕೊಂಡು ಅವರ ಒಂದು ಡ್ರಾಯರ್ಗಳಲ್ಲಿ ಇಟ್ಕೊಂಡಿದ್ದಾರೆ. ಐನೋ, ನಾನು ನೋಡಿದ್ದೀನಿ ಅದನ್ನು, ಡ್ರಾಯರ್ಗಳಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಏನು ಮಾಡ್ತಾರೆ, ಅವತ್ತಿನ ದಿನ ಕರೆಸ್ಕೊಳ್ತಾರೆ, ಒಂದು ಹೋಟೆಲ್ನ ಹಾಕಿಸ್ಕೊಳ್ತಾರೆ, ಅವ್ರಿಗೊಂದು ದುಡ್ಡನ್ನು ಕೊಟ್ಟು ಊಟ ಕೊಟ್ಟು ಕಳಿಸ್ಕೊಡ್ತಾರೆ. ಅಂಥ ಒಂದು ಸಂಪತ್ತಿಗೆ ನಮ್ಮ ಜನಾಂಗದವರು ಯೋಚನೆ ಮಾಡಬೇಕಾಗಿದೆ. ಇವರು ಸಮಾಜನ ಉಳಿಸ್ತಕ್ಕಂಥವ್ರ, ಸಮಾಜ ಘಾತಕರ, ನಮ್ಮ ಜನಾಂಗ ಹೇಳಿಗೆಯನ್ನು ಕೊಡ್ತಕ್ಕಂಥವ್ರ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಅದರ ಒಟ್ಟಿಗೆ ಇನ್ನೊಂದು ಏನಾಗಿದೆ ಅಂದರೆ, ಸಂಘದ ನೌಕರರಿಗೆ ಆದ್ಯತೆ ಕೊಡುವಂಥದ್ದಿದೆ. ಅಲ್ಲಿ ಸಾಕಷ್ಟು ಸಾವಿರಾರು ಕುಟುಂಬದವರು ನಮ್ಮ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಆದ್ಯತೆ ನೀಡೋದಾಗಿ ನಾನು ಏನಾಗಿದೆ ಅಂದರೆ, ಅವರ ಶ್ರೇಯಭಿವೃದ್ಧಿಗೆ, ಅವರು ಒಂದು ಒಳ್ಳೆಯದಾಗಬೇಕು ಅಂತೇಳಿ ಆರ್ಥಿಕವಾಗಿ ಹಿಂದುಳಿದವರಿಗೆ ವಿದ್ಯಾಸಿರಿ, ಆ ಒಂದು ಏನಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ, ಅವ್ರ ಮಕ್ಕಳುಗಳಿಗೆ ಎಜುಕೇಷನ್ದಾಗಿರ್ಬೋದು, ಫ್ರೀ ಎಜುಕೇಷನ್ಗೆ ಸಪೋರ್ಟ್ ಅಂಥದ್ದಾಗಿರ್ಬೋದು, ಮತ್ತು ಅವರಿಗೆ ಪ್ರತಿಯೊಂದು ಕೂಡ ಸಪೋರ್ಟಿವಾಗಿ ನಿಲ್ಲುವಂಥದ್ದನ್ನು ಗಣನೆಗೆ ತೊಗೋಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ ಇದೆ. ಇದರ ಹೆಚ್ಚಿನದಾಗಿ ನಾನು ಸ್ವಲ್ಪ ಪೂರ್ ಪೀಪಲ್ಸ್ನೇ ನಾನು ಚಾಯ್ಸ್ ಮಾಡ್ಕೊಳ್ಳೋದ್ರಿಂದ, ನೊಂದವ್ರು ಎಲ್ಲಿದ್ದಾರೆ ಅಂಥವ್ರಿಗೆ ಸಂಪರ್ಕದಲ್ಲಿ ನಾನು ಹೋಗೋದ್ರಿಂದ ಏನಾಗಿದೆ ಅಂದರೆ, ನನ್ನ ಗಣನೆಗೆ ಯಾರಾದರೂ ನಮ್ಮ ಸುತ್ತಮುತ್ತಲವ್ರು ಕೊಟ್ಟು ಅಂದರೆ, ನಾನು ಅಲ್ಲಿ ಹೌದಾ ಅಂತ ತಿಳ್ಕೊಳ್ತೀನಿ, ಡೈರೆಕ್ಟಾಗಿ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಅದು ನಾನು ಮೊದಲಿಂದ ಬೆಳೆಸ್ಕೊಂಡು ಬಂದಂಥದ್ದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ನನಗೆ ಯಾವುದೇ ಒಂದು ವಿಷಯ ನನ್ನ ಗಣನೆಗೆ ಬಂತು ಅಂದರೆ, ಆ ಕುಟುಂಬಕ್ಕೆ ಭೇಟಿ ಮಾಡಿ ನಾನೇನು ಅವ್ರಿಗೆ ಧೈರ್ಯ ತುಂಬೋದು, ನಮ್ಮ ಜನಾಂಗದ ಅವರಿಗೆ ನಾನು ಸಹಕಾರ ನೀಡ್ತೇನೆ. ಅದೊಂದು ಇದೆ ನಮ್ಮ ಸಮುದಾಯದವರಿಗೆ, ಯುವಕ ಯುವತಿಯರಿಗೆ ನಿರುದ್ಯೋಗದೇನಿದೆ ಅದೊಂದು ನಾನು ಸಪೋರ್ಟ್, ನಾನು ಮೊದಲೇ ಹೇಳಿದೆ, ನಾನು ಅವ್ರಿಗೊಂದು ಸಪೋರ್ಟಿವಾಗಿ ನಾನು ನಿಲ್ಲೇಬೇಕಾಗ್ತದೆ. ಅವ್ರಿಗೆ ಎಜುಕೇಟೆಡ್ ಇರತಕ್ಕಂಥವ್ರಿಗೆ ಇವತ್ತು ಉದ್ಯೋಗ ಇಲ್ಲ, ಉದ್ಯೋಗ ಇರತಕ್ಕಂಥವ್ರಿಗೆ ಎಜುಕೇಷನ್ ಇಲ್ಲ. ಏಕೆಂದರೆ ಸರ್ಕಾರ ಅಲ್ಲ, ನಾನೊಬ್ಬ ನಿರ್ದೇಶಕಿ ಆಗಿ ಹೋದರೆ ನನಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನು ನಮ್ಮ ಜನಾಂಗದವರಿಗೆ, ನಮ್ಮ ನೊಂದ ಜನತೆಗೆ ನಾನು ಕೊಡ್ತೀನಿ ಅಂತ ಒಂದು ಆಶ್ವಾಸನೆಯನ್ನು ಕೊಡ್ತೀನಿ. ಈಗ ಆಲ್ರೆಡಿ ಆ ಕೆಲಸದಲ್ಲೇ ನಾನು ಬೆಳಗ್ಗೆ ಸಂಜೆವರೆಗೂ ಏನಂದರೆ 24x7 ಅನ್ನೋವಾಗೆ ಎಷ್ಟೋ ಜನ ನಾಯಕರು ಹೇಳ್ತಾರೆ, ಏನಮ್ಮ ನೀನು ಮಲಗ್ತೀಯಾ ಇಲ್ವಾ, 24x7 ಅನ್ನೋವಾಗೆ ಜನಗಳ ಮಧ್ಯದಲ್ಲೇ ಸರ್ವಿಸ್ ಸರ್ವಿಸ್ ಅಂದ್ಕೊಂಡು ಹೋಗ್ತಿದ್ದೀಲ್ಲ ಅಂತಾರೆ. ಅದು ನನಗೆ ಭಗವಂತ ನನ್ನನ್ನು ಆರಿಸಿ ಕಳಿಸಿರ್ತಕ್ಕಂಥದ್ದು. ನೀನು ಜನರಿಗೋಸ್ಕರ ಮೀಸಲಿಡು, ಜನತೆನೇ ನಿನ್ನ ಬಂಧು ಬಳಗ ಸಂಬಂಧ, ನೀನೆಲ್ಲವೂ ಕೂಡ ನಿನ್ನ ಜನತೆ ಅಂತಲೇ ಹೇಳಿರೋವಂಥದ್ದು. ಆ ಭಗವಂತನ ಆಶೀರ್ವಾದಂತೆ ನಾನು ಜನರಿಗೆ ನಾನು ಏನು ಸರ್ವಿಸ್ ಕೊಡಬೇಕೋ ಅದು ಆನೆಸ್ಟಿಯಾಗಿ ಕೊಡ್ತೀನಿ. ಯಾವುದೇ ಒಂದು ಕೆಟ್ಟದ ಮೈಂಡ್ ಇಟ್ಕೊಂಡು ಅಥವಾ ಎಲ್ಲೋ ಕಪ್ಪು ಚುಕ್ಕೆ ಇಟ್ಕೊಂಡು ನಾನು ನನ್ನ ಜನರಿಗೆ ಕೊಡುವಂಥದ್ದಲ್ಲ. ಅವ್ರಿಗೆ ಏನೇ ಕೊಟ್ಟರು ಕೂಡ ಆನೆಸ್ಟಿಯಾಗಿ ನನ್ನ ಮನಸ್ಫೂರ್ತಿ ನಮ್ಮ ಜನರಿಗೆ ನಾನು ಸೇವೆಯನ್ನು ಮಾಡ್ತೇನೆ. ಜೊತೆಗೆ ಇನ್ನೊಂದೇನೆಂದರೆ, ನನ್ನ ಒಂದು ಮನಸ್ಸಿಗೆ ಬಂದಿದ್ದು, ಈಗ ಸಾಕಷ್ಟು ಕೆಂಪೇಗೌಡರ ಹೆಸರಲ್ಲಿ ಯೂನಿವರ್ಸಿಟಿ ತೆರೀಬೇಕು ಅವರ ಹೆಸರಲ್ಲಿ. ಬೇರೆ 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 ಯೂನಿವರ್ಸಿಟಿಗಳು ಎಲ್ಲವೂ ಇರ್ಬೋದು, ಆದರೆ ನಮ್ಮ ಒಂದು ಇವತ್ತು ಈ ಒಂದು ಬೆಂಗಳೂರು ನಾಡನ್ನು ಕಟ್ಟಿ ಹೋದಂಥ ನಮ್ಮ ನಾಯಕ ಕೆಂಪೇಗೌಡರು, ಅವರನ್ನು ನಾವು ನೆನೆಸ್ಕೊಳ್ಳದೆ ಸ್ವಾರ್ಥಕ್ಕೋಸ್ಕರ ಇವತ್ತು ಜನ ಬಲಿಪಶು ಆಗ್ತಾ ಇದ್ದಾರೆ, ಜನರಿಗೆ ಒಂದು ಇದು ಮಾಡ್ತಾ ಇದ್ದಾರಲ್ಲ, ಅವೆಲ್ಲವನ್ನು ಕೂಡ ನಾವು ಪರಿಗಣಿಸಿ ನನ್ನ ಮೈಂಡಿಗೆ ಬಂದಿದ್ದೇನೆಂದರೆ, ನಮ್ಮ ಕೆಂಪೇಗೌಡರು ಅವರ ಒಂದು ಹೆಸರಲ್ಲಿ ಯೂನಿವರ್ಸಿಟಿ ತೆರಿಬೇಕು. ಆವಾಗ ಏನಾಗ್ತದೆ ಅಂದರೆ, ನಾವು ಅಟ್ಲೀಸ್ಟ್ ಹುಟ್ಟಿದ್ದಕ್ಕೂ, ಅವರು ಈ ಒಂದು ಸಂಘಟನೆ ಬೆಳೆಸಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಒಂದು ಮೈಂಡ್ ಸೆಟ್ ಇದೆ. ಹಾಗಾಗಿ ನನ್ನ ಮನಸ್ಸಿನ ಒಂದು ಏನು ಇವತ್ತು ಇಷ್ಟು ನಾನು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಒಳಗಡೆ ಕಾಲಿಡ್ತಿದ್ದೀನೋ, ಭಗವಂತ ನನಗೆ ಹೆಚ್ಚಿನದಾಗಿ ಒಂದು ಒಳ್ಳೆಯ ಅವಕಾಶಗಳನ್ನ, ನನ್ನ ಧೈರ್ಯ ಅಂತೂ ಇದೆ, ಯಾರಿಗೂ ಹೆದರುವಂಥ ಹೆಣ್ಮಗಳಂತೂ ಅಲ್ಲ, ಏಕೆಂದರೆ ನನ್ನ ಜನರು ಅಂತ ಅಂದಾಗ ಅವ್ರಿಗೆ ಜೀವ ಕೊಡೋಕ್ಕೂ ನಾನು ರೆಡಿ ಇದ್ದೇನೆ. ನಾನು ಎಷ್ಟೋ ಸಲಿ ನಾನು ಮಾಡುವಂಥ ಒಳ್ಳೊಳ್ಳೆ ಕೆಲಸಗಳಿಗೆ ಸಾಕಷ್ಟು ಜನ ನನಗೆ ಬೆದರಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಒಂದೇ ಮಾತು ನಾನು ಹೇಳಿರ್ತಕ್ಕಂಥದ್ದು, ನನ್ನ ಜನರೇ ನನ್ನ ಕುಟುಂಬ, ನನ್ನ ಜನರೇ ನನ್ನ ಸಂಬಂಧಿಕರು, ನನ್ನ ಜನನೇ ನಾನು ಸೇವೆ ಮಾಡಲಿಕ್ಕೆ ಹೆಜ್ಜೆ ಇಡೋವಂಥ ಹೆಣ್ಮಗಳು ನಾನು. ಅವ್ರಿಗೋಸ್ಕರ ನಾನು ಜೀವ ಬಿಡೋಕ್ಕೂ ರೆಡಿ ಇದ್ದೇನೆ. ಆ ರೋಡಲ್ಲಿ ನಾನು ನಿಂತ್ಕೊಳ್ತೀನಿ, ಯಾರೇ ನನ್ನನ್ನು ಏನೇ ಮಾಡಬೇಕು ಅಂದ್ರೂ ಓಕೆ, ನನ್ನ ಜನತೆಗೋಸ್ಕರ ನಾನು ಸಹಾಯಕ್ಕೆ ರೆಡಿ ಇದ್ದೇನೆ, ಬನ್ನಿ ಅಂತಲೇ ಸಾಕಷ್ಟು ಸವಾಲುಗಳನ್ನ ನಾನು ಒಟ್ಟಿದ್ದೇನೆ.